ಕಿತ್ತೋಗಿರೋದು ನಾವು ಒಳಗೆ ಮೇಲೆ ಕೂತು 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 ಹಿಂಗೆ ಹಿಂಗೆ ಮುಸ್ಲಿಂ ಉಜ್ಜಿ 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 ಹಾ ಇಲ್ಲೊಂದು ಪ್ಯಾಚ್ ಇಲ್ಲೊಂದು ಪ್ಯಾಚ್ ಹಾಕೋದು. ಎರಡು ಹೂವು ಹಾಕಿ ಕಳ್ಸೋರೆ ಸೆಕೆಂಡ್ ಎರಡನೇ ವರ್ಷ ಫ್ಲವರ್ ಡ್ರೆಸ್. ಹಾ ಈಗ ಬ್ಲಾಕ್ ರೈಸ್ ಭತ್ತ ಇದು ಕಪ್ಪದು. ಹಾ ಕಪ್ಪದು. ಹಾ ತೊಂದ್ರೆ ಇಲ್ಲ, ಬೋರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ನೂರು ತೆಂಗಿನ ಗಿಡ ಹಾಕಿದೀವಿ ಸರ್, ನೂರು ಇದೆ ತೆಂಗಿನ ಗಿಡ. ಈ ತೆಂಗಿನ ಗಿಡ ಅಲ್ಲ, ಇದು ಅಡಿಕೆ, ಇದು ಅಡಿಕೆ ಎರಡು. ದೇವರು ವರವನು ಕೊಟ್ಟರೆ ಅಲ್ಲ ಸಿನಿಮಾಗೆ ಬಂದ್ಬಿಟ್ಟು ಇದಕ್ಕಿದಂಗೆ ನಾವು. ಹ್ಞೂ ಸರ್. ನೀವು ಹುಟ್ಟು ಚೈಲ್ಡ್ಹುಡ್ ಎಲ್ಲ ಹೇಳಿ ಚೂರು. ಹುಟ್ಟು ಚೈಲ್ಡ್ಹುಡ್ಡಾ? ಹುಟ್ಟು ಚೈಲ್ಡ್ಹುಡ್ ರೈತ. ಹ್ಞೂ ಪಕ್ಕ ಏನೋ ತರಲೆ ತರಲೆ ಹುಡುಗ ನಾನು. ಹ್ಞೂ ಮಣ್ಣಿನ ಮಗ. ಹ್ಞೂ ಮಣ್ಣಿನ ಮಗ. ಹ್ಞೂ ನಾವು ಪಕ್ಕ ಹಳ್ಳಿ ಅದು ತಲುಪ ತೆಲುಗು ಬೆಲ್ಟ್ ಜಾಸ್ತಿ. ಹೌದು ಬಾರ್ಡ್ರದು. ಬಾರ್ಡ್ರು ತೆಲುಗು ಬೆಲ್ಟು ಎಲ್ಲ. ಸೊ ಅಲ್ಲಿ ಐದನೇ ಕ್ಲಾಸು. ಹ್ಞೂ ಐದನೇ ಕ್ಲಾಸಲ್ಲಿ ಇದ್ದಾಗಲೇ ನನಗೆ ಮರ ಹತ್ತೋದು. ನಾನು ಕೋತಿ, ನನ್ನ ನನ್ನ ಹೆಸರೇ ಕೋತಿ ಅಂತಿದ್ರು. ಅಷ್ಟು ಮರ, ಹಾಂ ಮರ ಹಂಗೆ ಹತ್ಬಿಡ್ತಿದ್ದೆ. ತೆಂಗಿನ ಮರ ಸಿಕ್ಕಿದ್ರೆ ಸಾಕು, ಯಾರಲ್ಲ ಎಲ್ಲರು ನನ್ನ ಮಗ ನೋಡೋರು, ಏ ಹತ್ತೋ ಹತ್ತೋ ಅನ್ನೋರು. ಹಂಗೆ ಹತ್ಬಿಟ್ಟು ಅವಾಗ ಅದು ಬೇರೆ ಹುಡುಗಿರೆಲ್ಲ ಇರೋರು ಊರಲ್ಲೆಲ್ಲ ಹುಡುಗಿರ ಮುಂದೆ ಜೋಸ್ಗೆ ಹತ್ತೋದು. ಒಂದ್ಸಲಿ ಮೇಲೆ ಹತ್ತಿದ್ದೀನಿ, ಕಾಯೆಲ್ಲ ಕಿತ್ತಾಕಿದ್ದೀನಿ. ಇಳಿಯೋವಾಗ ಸ್ಲಿಪ್ ಆಯಿತು, ಜಾರ್ ಬಿದ್ದಿದ್ರೆ ನೋಡಿ ಇಲ್ಲೆಲ್ಲ ಪೂರ್ತಿ ಇಲ್ಲಿಂದ ಇದೆಲ್ಲ ಬ್ಲಡ್ ಹೋಗಿತ್ತು. ಹಾಂ ಫುಲ್ ಬ್ಲಡ್ಡು. ಯಾರಿಗನ್ನ ಹೇಳಿದ್ರೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಯಾರಿಗೆ ಹೇಳಿದ್ರೆ ಹಂಗೆ ಮನೆಗೆ ಹೋಗಿದ್ದೀನಿ. ಬೆಳಗ್ಗೆ ಎದ್ದೇಳ್ತೀನಿ, ಎದ್ದಳಕ್ಕೆ ಆಗೋದಿಲ್ಲ, ಊದ್ಕೊಬಿಟ್ಟೈತೆ ಪ್ಯಾಂಟ್, ಆ ಪ್ಯಾಂಟ್ ಹಾಕೊಳಕ್ಕೆ ಆಗ್ತಾಯಿಲ್ಲ. ಲಾಸ್ಟ್ಗೆ ಏನು ಮಾಡಿದೆ, ಇದೆಲ್ಲ ಏನೇನು ಹಚ್ಚಿದ್ರು ನಮ್ಮ ಅಜ್ಜಿ ಅವಾಗ ಫುಲ್ ಹಚ್ಚಿಬಿಟ್ಟು ಅವತ್ತು ಹೋಗಲಿಲ್ಲ, ಗೊತ್ತಾಗ್ಬಿಡ್ತು ಹೋಗಲಿಲ್ಲ. ನೆಕ್ಸ್ಟ್ ಡೇ ಯಾಕೋ ಬರಲಿಲ್ಲ ಅಂದರು. ಏನಿಲ್ಲ ಅಂದೆ, ನಿನ್ನೆ ಬಿದ್ದಿರೋದನ್ನು ಇವತ್ತು ಯಾಕೋ ನೋಯ್ತಾ ಇದೆ ಅಂದರು. ನಿನ್ನೆ ಹೇಳಲಿಲ್ಲ ನಿಮಗೆ ಅವಮಾನ ಆಗುತ್ತೆ ಅಂತ. ಹಂಗೆ ಏನು ಮರ ಹತ್ಬೇಕಾದ್ರೆ ನಾನು ಹತ್ತಾ ಇದ್ರು ನಮ್ಮ ಊರಲ್ಲಿ ನಮ್ಮ ಹುಡುಗರೆಲ್ಲ. ಅಯ್ಯೋ ಭಯಂಕರ. ಆಮೇಲೆ ಹೈಟ್ ಜಾಸ್ತಿ ನಾನೇ. ನಮ್ಮ ಪಿ ಟಿ ಮಾಸ್ಟರ್ ನನಗೇನಂತಿದ್ರು ಅಂದರೆ ತೆಲುಗುನಲ್ಲಿ ಬೈಯೋರು, ಏ ಗಾಡ್ದೆ ಗಾಡ್ದೆ ಅನ್ನೋರು, ಅಂದರೆ ಕತ್ತೆ ಅಂತ. ಸ್ವಲ್ಪ ಹೈಟ್ ಎಲ್ಲರಿಗಿನ್ನ ನಾನೇ ಸ್ವಲ್ಪ ಹೈಟ್ ಜಾಸ್ತಿ ಇದ್ದಿದ್ದು. ಸೊ ಅದಕ್ಕೆ ಕತ್ತೆ ಕತ್ತೆ ಅನ್ನೋರು ನನಗೆ. ಓಕೆ. ಆಮೇಲೆ ನಾನು ನೀನು ಯಾವ ಸ್ಪೋರ್ಟ್ಸ್ ಅಂತ ತಗೊಳ್ಳಿ, ನಮ್ಮೂರಲ್ಲಿ ನಾನೇ ಫಸ್ಟು ರನ್ನಿಂಗ್ ರೇಸಲ್ಲಿ, ನಾನು ಫಸ್ಟು ಹೈ ಜಂಪಲ್ಲಿ, ನಾನು ಫಸ್ಟು ಲಾಂಗ್ ಜಂಪಲ್ಲಿ, ನಾನೇ ಫಸ್ಟು. ಆಮೇಲೆ ಸ್ಲೋ ಸೈಕಲ್ ರನ್ನಿಂಗ್ ರೇಸ್ ಇದೆ, ಸ್ಲೋ ಮಾಡೋದು, ಅಲ್ಲೇ ನಿಂತ್ಕೊಂಡ್ಬಿಡ್ತಿದ್ದೆ ನಾನು, ಅದರಲ್ಲಿ ಫಸ್ಟು. ಆಮೇಲೆ ಯಶೋದ್ರಲ್ಲಿ ಫಸ್ಟು. ನನಗೆಷ್ಟು ನಮ್ಗೆ ಅವಾಗ ಎಲ್ಲ ಪೆನ್ಸಿಲ್ಲು ಹೆಸರು ಕರೀತಾ ಇದ್ರೆ ಎಲ್ಲ ವಾಸು ಫಸ್ಟ್ ಪ್ರೈಸ್ ವಾಸು ಅಂತ ಇದ್ರೆ ಏನೋ ಎಲ್ಲ ಒಂಥರ ಜೋಶ್ ಅವಾಗ ಅಂತಾರ. ಅದಕ್ಕೆ ನಾನು ಈ ಓದಿದ ಮೇಲೆ ಗಮನ ಹೋಗ್ಬಿಡ್ತು. ನಾನು ಹಾಳಾಗಿದ್ದೆಲ್ಲಿ ಗೊತ್ತಾ, ಈಗ ಇದ್ರ ಮೇಲೆ ಇವಾಗ ಥರ ಇರಲಿಲ್ಲ ಬಿಡಿ. ಅವಾಗ ಅಂದರೆ ಈಗ ಕ್ರಿಕೆಟು ಅವು ಇವು ಎಲ್ಲ ಇತ್ತಲ್ಲ, ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ ಗೌರ್ಮೆಂಟ್, ಈಗ ಚೆನ್ನಾಗಿ ಕೊಡ್ತಾ ಇದೆ ಏನೋ ಗೇಮ್ಸ್ಗೆ ಇದಕ್ಕೆಲ್ಲ. ಸೊ ಅವಾಗ ಇರಲಿಲ್ಲ, ಇಲ್ಲಾಂದರೆ ನಾನು ಬೇರೆ ಏನಾದರೂ ಮುಂದಕ್ಕೆ ಹೋಗ್ತಿದ್ದೆ. ಸೊ ಓದೋದು ಬಿಟ್ಬಿಟ್ಟೆ ನಾನು. ಆ ಸೈಕಲ್ ತಗೊಳ್ಳೋದು, ಸೈಕಲ್ ಇತ್ತಲ್ಲ ಜೋರಾಗಿ ಹೋಗೋದು, ಹೆಂಗೆ ಇದು ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಸ್ಲೋ ಪ್ರಾಕ್ಟೀಸ್ ಮಾಡೋದು, ಇದೇ ಕೆಲಸ ನನಗೆ ಅದು ಅವಾಗ. ಆಮೇಲೆ ಇದು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಶಾರ್ಟ್ ಪುಟ್ಟು, ಹ್ಞೂ ಇದು ಬಿಸಾಕೋದು, ಹೈ ಜಂಪು ಲಾಂಗ್ ಜಂಪು, ಸುಮ್ಮನೆ ನಮ್ಗೆ ಏನು ಕೆಲಸ ಇಲ್ಲ, ಹಿಂಗೆ ದಾರ ಕಟ್ಟೋದು, ಹುಡುಗರು ಇಬ್ಬರು ಹುಡುಗರು ಇಟ್ಕೊಳ್ಳೋದು, ಇಟ್ಕೊಳ್ಳೋಣ ಅದು, ನಾನು ಓಡ್ ಬರೋದು ಎಗರೋದು, ಓದ್ತಾನೆ ಇರಲಿ, ಇದೇ ಕೆಲಸ ಮಾಡ್ತಿದ್ದೆ. ಏನೇನು ಎಸ್ ಎಲ್ ಸಿ ಫೈಲ್ ಆಗಿ ಬೆಂಗಳೂರಿಗೆ ಬಂದಿದ್ದು. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡ್ಡ ಪ್ರವೀಣ್ ದಡ್ಡ. ಹೌದು ಸೇಮ್ ಎಸ್ ಎಲ್ ಸಿ ಫೈಲ್ ಆದೆ. ಮನೆಗೆ ಬಂದೆ, ಮನೆ ಹಂಗೆ ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮ ಏನಂದ್ರು, ರಿಸಲ್ಟ್ ಬರೋವರೆಗೂ ನನಗೆ ಗೊತ್ತು ನಾನು ಬರೆದಿರೇ ಇಲ್ಲ, ನನಗೆ ಗೊತ್ತು ಫೈಲ್ ಆಗ್ತೀನಿ ಅಂತ. ಬಟ್ ಬಂದೆಯ ನಾನು ಬರೆದಿದ್ದೀಯಾ ಚೆನ್ನಾಗಿ, ಬರೆದಿದ್ದೀನಿ ಬರೆದಿದ್ದೀನಿ ಅಂತ ಬರೆದಿದ್ದೀನಿ ಅಂದೆ. ಸರಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಹೆಂಗೆ ಬರುತ್ತೆ, ಆಯ್ತು ಪಾಸ್ ಆಗ್ತೀನಮ್ಮ ಏನು ತೊಂದರೆ ಇಲ್ಲ. ಯಾಕೆ ಹೆಂಗೆ ನೀನು ಓದೇ ಇಲ್ವಲ್ಲ ಹೆಂಗೆ ಪಾಸ್ ಆಗ್ತೀಯ ಅಂದರು. ಇಲ್ಲ ನಮ್ಮ ಮುಂದ್ಗಡೆ ಒಬ್ರು ಇದ್ದ, ನಾವು ಅವನ ಹತ್ರ ಕಾಪಿ ಹೊಡ್ಕೊಂಡು ಬರ್ದಿದ್ದೀನಿ ಅಂದೆ. ಕಾಪಿ ಹೊಡೆದಿದ್ದೀನಿ, ಸೊ ಕಾಪಿ ಹೊಡ್ಕೊಂಡು ಬರೆದ್ಬಿಟ್ಟಿದ್ದೀನಿ, ಪಾಸ್ ಆಗ್ತೀನಿ ಅಂದೆ. ಆವಾಗ ನಮ್ಮವ್ರಿಗೆ ಸ್ವಲ್ಪ ಧೈರ್ಯ ಬಂತು ಯಾರೋ ನಮ್ಮ ಮನೆಯಲ್ಲಿ. ಸೊ ಧೈರ್ಯ ಬಂದು ಇದು ಇದು ಬೇವು ಮರ ಇದೆ ಇಲ್ಲ, ಬೇವಿಂದಲ್ಲ ಸರ್, ಇದು ಒಂದು ಸಿಲ್ವರ್ ಓಕ, ಸಿಲ್ವರ್ ಅಲ್ಲ, ಹಾಂ ಬೇವೆ ಬೇವೆ ಇರಬೇಕು, ಬೇವಿನ ಮರ ಅಲ್ಲಿ. ಸೊ ಹೇಳಿದೆ ಪಾಸ್ ಆಗ್ತೀನಿ, ಪಾಸ್ ಆಗ್ತೀನಿ ಅಂತ ಹೇಳಿದೆ. ಅವರು ಧೈರ್ಯವಾಗಿದ್ದರು, ಓ ಪಾಸ್ ಆಗ್ತಾನೇನು ಅಂತ. ಆಮೇಲೆ ನೋಡಿದ್ರೆ ಏನಿಲ್ಲ, ಏನು ಮ್ಯಾಟ್ರ್ ಕ್ಲೋಸು, ಬಂದ್ಬಿಟ್ಟು ರಿಸಲ್ಟು ಇಲ್ಲ, ನನಗೆ ಗೊತ್ತಲ್ಲ ರಿಸಲ್ಟ್ ಬಂತು. ರಿಸಲ್ಟ್ವರೆಗೂ ಏನು ಮಾಡಿದೆ, ಪ್ರಿಪೇರ್ ಆದೆ ಓಡೋಗ್ಬೇಕು ಮನೆಯಿಂದ ಅಂತ. ನಿಮ್ಮಪ್ಪ ಸಿಕ್ತು? ಹ್ಞೂ ಅಪ್ಪ ಅಲ್ಲ, ನಮ್ಮಮ್ಮ. ಅಮ್ಮನೇ ಸಿಕ್ತು? ಅಮ್ಮ ಸಿಕ್ತು, ರಿಸಲ್ಟ್ ಬಂತು. ಏನು ಮಾಡಿದ್ರು, ಒಂದು ರೂಮ್ ಇದೆ, ನಾನು ಹೋಗೋಕ್ಕೆ ಬೆಂಗ್ಳೂರು ಬಂದ್ಬಿಡ, ಊರಲ್ಲಿದ್ದರೆ ಇನ್ನು ಹೊಡಿತಾರೆ ಗ್ಯಾರಂಟಿ ಏನೋ ಒಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋ ಅಂತ ಎಲ್ಲ ರೆಡಿ ಆಗಿದ್ದೀನಿ, ದುಡ್ಡು ಕ್ಯಾಶ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಹೋಗೋಕೆ ಅಂತ ಬೆಂಗ್ಳೂರಿಗೆ ಹೊರಡ್ಬಿಡೋಕಂತ.
ಅಷ್ಟೊತ್ತು ನಮ್ಮ ಅಮ್ಮನ ಕೆಲಸಕ್ಕೆ ಹಾಕೊಂಡೆ. ರೂಮಲ್ಲಿ ಹಾಕಿದ್ದೆ ಈ ಮೆಣಸಿನ್ಕಾಯಿ ಗೊತ್ತಲ್ಲ, ಇದು ಕೆಂಡದ ಮೇಲೆ ಮೆಣಸಿನ್ಕಾಯಿ ಹಾಕಿ ರೂಮಲ್ಲಿ ಕೂಡಾಕ್ಬಿಟ್ರು. ಅವಾಗೆಲ್ಲ ನಮ್ಮ ಕಡೆ ಮಾಡೋರು ಹಂಗೆ ಕೆಂಡ ಬಾಂಡ್ಲಿಯಲ್ಲಿ ಹಾಕ್ಬಿಟ್ಟು ಅವಾಗ ಇದಕ್ಕೆ ಹಾಕೋರು ಅವ್ರು ಸಾಂಬ್ರಾಣಿಗೆ, ಅದರಲ್ಲಿ ಗಂಡ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಒಂದಿಷ್ಟು ಹಾಕ್ಬಿಟ್ಟು ರೂಮಲ್ಲಿ ಹಾಕಿ ಲಲ್ಲ ಲಾಕ್ ಮಾಡಿಬಿಟ್ರು. ಉಸಿರಾಡೋಕ್ಕಾಗ್ತಾಯಿಲ್ಲ, ಫುಲ್ಲು ಹೊಗೆ, ಕೆಮ್ಮಿ ಕೆಮ್ಮಿ ಸಾಕಾಗೋಯ್ತು. ಏನು ಮಾಡಿದೆ ಐಡಿಯಾ, ಏನೇನೋ ಐಡಿಯಾ ಮಾಡಿದೆ, ತೆಗಿತಾ ಇಲ್ಲ ಬಾಗಿಲು ಬಡ್ಕೊಂಡೆ. ಏನು ಮಾಡಿದೆ, ಲಾಸ್ಟಿಗೆ ಒಂದು ಕಿಟಕಿ ಇತ್ತು ಈ ಕಡೆ, ಆಚೆಯಿಂದ ಲಾಕ್ ಮಾಡಿಬಿಟ್ಟವ್ರೆ. ಆ ಕಿಟಕಿ ಚಿಕ್ಕದಾಗಿ ಒಂದು ಹೋಲ್ ಇತ್ತು, ಅಲ್ಲಿ ಹೋಗೋದು ಉಸಿರಾಡೋದು, ಅಷ್ಟು ಉಸಿರಾಡ್ಕೊಳೋದು. ಹಿಂಗೆ ಹಿಂಗೆ ಮಾಡಿದೆ ಅದನ್ನು. ಲಾಸ್ಟಿಗೆ ಒಂದು ಐಡಿಯಾ ಬಂತು, ಏನು ಮಾಡೋಣ ಅಂತ ಬಿಡಿದೆ. ಆ ಬೆಂಕಿಗೆ ಒಂದ ಮಾಡಿಬಿಟ್ಟೆ, ಬೆಂಕಿಗೆ ಆಫ್ ಮಾಡಿಬಿಟ್ಟೆ ಅದನ್ನು. ಫುಲ್ ಐಡಿಯಾ ಬಂತು ನನಗೆ ಅವಾಗ, ಇದನ್ನ ಹೆಂಗೆ ಆರಿಸೋದು, ಒಂದು ಹುಚ್ಚ ಇದ್ರೆ ಆರಿಸ್ಬಿಡ್ತಂತ ಬಿಟ್ಟು ಹುಚ್ಚದ ಆರಿಸ್ಬಿಟ್ಟೆ. ಸೊ ಎಲ್ಲ ಸೌಂಡೆ ಇಲ್ಲ, ಅರ್ಧ ಗಂಟೆ ಆದರೂ ಅಂತೇಳ್ಬಿಟ್ರೆ ನಮ್ಮವ್ರು ಏನಕ್ಕೆ ತೆಗೆದ್ರು ಎಲ್ಲ ಆರಿಸ್ಬಿಟ್ಟಿರ್ತೀರಲ್ಲ. ನಮ್ಮಮ್ಮ ಮೊನ್ನೆನೂ ಹೇಳಿದ್ರು ಯಾವ್ದು ಹಿಂಗೆ ಹಂಗೆ ನಮ್ಮ ತಿಟ್ಲೆ ಅದು ಬಲೇ ಐಡಿಯಾ ಅವಾಗಿಂದ ನಮಗೆ. ಸರ್ ಹಂಗಿಂದ ಅಲ್ಲಿ ತಪ್ಪಿಸ್ಕೊಂಡು ಏನು ಮಾಡೋದು, ಏನು ಮಾಡೋ, ಒಂದು ಕೆಲಸ ಮಾಡೋ, ವಿದ್ಯೆ ಹೋಯ್ತು, ವಿದ್ಯೆ ಹೋಯ್ತು, ಇನ್ನೇನು ಒಂದು ವ್ಯವಸಾಯ ಮಾಡೋ ಅಂದರು. ಸ್ವಲ್ಪ ದಿವಸ ವ್ಯವಸಾಯ ಮಾಡಿದೆ, ಊರಲ್ಲೇ ಊರಲ್ಲೇ ಮಾಡಿದೆ. ಜಮೀನಿತ್ತು? ಹಾಂ, ಜಮೀನಿದೆ. ವ್ಯವಸಾಯ ಮಾಡಿದೆ, ಆಗಲಿಲ್ಲ ಸ್ವಲ್ಪ, ಯಾಕಂದರೆ ಇನ್ನೂ ಇಬ್ಬರು ತಮ್ಮಂದ್ರು ಇದ್ದಾರೆ, ಅವರು ಸರಿಯಾಗಿ ಓದಿಲ್ಲ, ನಾನು ಓದಿಲ್ಲ. ಹೆಂಗೆ ಎಲ್ಲರೂ ಅಲ್ಲೇ ಊರಲ್ಲಿದ್ದರೆ ಹೆಂಗೆ, ಈಗ ನಾನು ಮಾಡೋದು ಅವನಿಗೆ ಇಷ್ಟ ಆಗಲ್ಲ, ಅವ್ನು ಮಾಡೋದು ಹಿಂಗೆ ಜಗಳಗಳಾಗುತ್ತೆ, ಏನು ಮಾಡೋದು ಅಂತ ಬಿಟ್ಟಿದೆ. ಇಲ್ಲ, ನಾನು ನಮ್ಮೂರು ನಮ್ಮ ರಿಲೇಷನ್ ಒಬ್ಬರು ಇದ್ದರು ಇಲ್ಲಿ ಬೆಂಗಳೂರಲ್ಲಿ, ಹೊಸಳ್ಳಿಯಲ್ಲಿ, ಹೊಸಳ್ಳಿ ಗಂಗಮ್ಮನ ಗುಡಿ ಹತ್ರ. ಅವ್ರ ಮನೆಗೆ ಎಲ್ಲೋದ್ರೂ ಎಲ್ಲಿ ಹೋಗ್ಬೇಕು ಅಂತ ಒಂದು ಐಡಿಯಾ ಇರುತ್ತಲ್ಲ, ಅಲ್ಲಿ ಹೋಗ್ಬಿಡ್ಬೇಕು ಬೆಂಗ್ಳೂರಿಗೆ ಹೋದ್ರೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನೈಟ್ ನೈಟೆ ದುಡ್ಡು ರೆಡಿ ಮಾಡ್ಕೊಂಡು 10 ರೂಪಾಯಿ 2 ರೂಪಾಯಿ 2 ರೂಪಾಯಿ ಎಲ್ಲ ಲೋಡ್ ಹಾಕಿ ಒಂದು ಲಾರಿ ಹತ್ತಿದ್ದೆ, ಬಂದಿದ್ದೆ. ಬಂದು ಬೆಂಗ್ಳೂರು ಒಳಗಡೆ ಹೋದ್ರೆ 10 ರೂಪಾಯಿ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟಿದೆ. ನಮ್ಮ ಇದೆಯಲ್ಲ ಏರ್ಪೋರ್ಟ್ಗೆ ಈ ಕಡೆ ದೇವನಹಳ್ಳಿನ ಇಲ್ಲ ಕಮ್ಮನಹಳ್ಳಿ, ಏನು ಹೇಳಿದಾಗ ಈಗ ಕಮ್ಮನಹಳ್ಳಿ ಅಲ್ಲ ಸ, ಏರ್ಪೋರ್ಟ್ ಬೋರ್ವೆಲ್ ಸ್ಟಾಪ್, ಏರ್ಪೋರ್ಟ್ ಹತ್ರನೇ ಎಚ್ ಎಲ್ಗೆನ ಈ ಕಡೆಗೆ. ಅಲ್ಲಿ ದಮ್ಲೂರಲ್ಲ, ಇನ್ನೊಂದು ಬ್ರಿಡ್ಜ್ ಎಲ್ಲ ಇದೆ, ಮಾರತಹಳ್ಳಿ, ಮಾರತಹಳ್ಳಿಗೇನ ಮುಂಚೆನೆ ಬೋರ್ವೆಲ್ ಸ್ಟಾಪ್ ಅಂತಿದೆ ಅಲ್ಲಿ. ಆ ಬೋರ್ವೆಲ್ ಸ್ಟಾಪಲ್ಲಿ ಇಳ್ಕೊಂಬಿಟ್ಟೆ ಲಾರಿ, ನೀನು ಹೋಗಪ್ಪ ನಾನು ಬರಲ್ಲ ಅಂತೇಳ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಇಳಿದ್ಬಿಟ್ಟಿದೆ ಬೋರಲ್ಲೇ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಎಲ್ಲ ಇತ್ತು, ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡಿದೆ ಏನು ಮಾಡ್ಬೇಕು ಎಲ್ಲ ವೇಣ ಅಂತ. ಅಲ್ಲಿ ಪಕ್ಕದಲ್ಲಿ ಅವಾಗ ಈ ಏರ್ಪೋರ್ಟ್ ಅವ್ರದ್ದು ಕ್ವಾಟ್ರಸ್ ಕಟ್ತಾಯಿದ್ರು, ಏರ್ಪೋರ್ಟ್ಗೆ ಲೇಬರ್ಸ್ಗೆ ಕ್ವಾಟ್ರಸ್. ಅಲ್ಲಿ ಹೋಗಿದ್ದೆ, ಕೆಲಸ ಕೇಳಿದೆ, ಕೆಲಸ ಬೇಕು ಅಂದೆ. ಏನು ಮಾಡ್ತೀಯ ಅಂದರು, ಏನು ಮಾಡಿದ್ರೆ ಮಾಡಿದ್ರು, ಏನು ಬೇಕು ಕೆಲಸ, ಅದು ಏನು ರಫ್ ಕೆಲಸ ಅಲ್ವ ಎಲ್ಲ ಅವಾಗ, ಹ್ಞೂ ಸಿಮೆಂಟ್ ಕಲಿಸ್ಬೇಕು ಅಂದರು. ಆಯಿತು ಅಂತ, ನಮಗೇನು ದುಡ್ಡು ಬೇಕು, ಡೈಲಿ ಎಷ್ಟು ಕೂಲಿ ಎಷ್ಟು ಅಂದರು, 3 ರೂಪಾಯಿ 4 ರೂಪಾಯಿ ಅಂದರು ಅವರು ಅಷ್ಟೇ. 5 ರೂಪಾಯಿ 87-86 87 ಹಾಂ 86 86 ನಾನು ಬೆಂಗಳೂರು 87 ಬೆಂಗ್ಳೂರು ಬಂದಿದ್ದೆ. ಹೋದೆ 5 ರೂಪಾಯಿ 4 ರೂಪಾಯಿ ಕೊಟ್ಟರು, ಕಲಿಸಿದೆ ಸಿಮೆಂಟ. ಅವರು ಅವಾಗ ಇದೆಲ್ಲ ಹಾಕ್ಕೊಂಡು ಚಪ್ಪಲಿ ಎಲ್ಲ ಹಾಕ್ಕೊಂಡು ಮಾಡ್ತಿದ್ರು, ನಾನೇನಿಲ್ಲ ಹಂಗೆ ಕಲಿಸಿದೆ, ಬರಿಗಾಲಲ್ಲಿ ಕಲಿಸಿ ಬಿಸಾಕ್ಬಿಟ್ಟೆ. ಬರಗಾಲಲ್ಲೇ ಬಂದ್ಬಿಟ್ಟಿದ್ರೆ ಬೆಂಗ್ಳೂರು ಊರ್ಬಿಟ್ಟು? ಹಾಂ, ಅದು ಚಪ್ಪಲಿ ಗಿಪ್ಪಲಿ ಎಲ್ಲ ಇಲ್ಲ ಸರ್, ಅವಾಗ ಚಪ್ಪಲಿನೇ ಚಪ್ಪಲಿನೇ ಇಲ್ಲ. ಓ, ಚಪ್ಪಲಿ ಹಾಕಿದ್ರೆ ನಮ್ಮೂರಲ್ಲಿ ಅವ್ನು ದೊಡ್ಡ ಸಾವುಕಾರ. ಅವನು ನಮ್ಮ ಸ್ಕೂಲ್ಗೆ ಒಬ್ಬ ಯಾರೋ ಒಬ್ಬನೇ ಒಬ್ಬನು ಹಾಕೊಂತು ಹವಾಯಿ ಚಪ್ಪಲಿ, ಅದು ಇಷ್ಟು ದಪ್ಪ ಬಿಡೋದಲ್ವ, ಹಳೇದು ಹವಾಯಿ ಚಪ್ಪಲಿ ಬ್ಲೂ ಕಲರ್ ಲೈನ್ ಹಾಕಿ, ಅವ್ನು ಯಾರೋ ಒಬ್ಬರು ಇಬ್ಬರು ಹಾಕೊಂಬರ್ತಿದ್ರು ನಮ್ಮ ಸ್ಕೂಲ್ಗೆಲ್ಲ. ಅವ್ರು ದೊಡ್ಡ ಸೆಲೆಬ್ರಿಟಿಗಳು. ಹ್ಞೂ, ಅವನು ಚಪ್ಪಲಿ ನೋಡಿದ್ರೆ ಅಪ್ಪ ಇವ್ನು ನೋಡೋದು, ಯಾವಾಗ ನಾವು ಇಂಥ ಚಪ್ಪಲಿ ಹಾಕೋದು ಅವ್ನು ನೋಡೋದು ಮುನ್ಸ. ಆಮೇಲೆ ಬಟ್ಟೆ, ಹೊಸ ಬಟ್ಟೆ ಇಲ್ಲ ನಮಗೆ, 3 ವರ್ಷಕ್ಕೆ ಒಂದ್ಸರಿ ಬಟ್ಟೆ, 2 ವರ್ಷ ಈ ವರ್ಷ ಹೊಸದು ಇಸ್ಕೊಟ್ರೆ ನೆಕ್ಸ್ಟ್ ಇಯರ್ ಅದರಿಂದ ಪ್ಯಾಚ್ ಹಾಕ್ಕೊಡೋರು ಅಷ್ಟೇ. ಒಂದು ಅದೇ ಗುಲಾಬಿ ಹೂವು ಒಂದು ಹಾಕೋದು ಇಲ್ಲಿ ಇಲ್ಲಿ ಕಿತ್ತೋಗಿರೋದು, ನಾವು ಒಳಗೆ ಮೇಲೆ ಕೂತು 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 ಹಿಂಗೆ ಹಿಂಗೆ ನುಸ್ಲಿ ಉಜ್ಜಿ 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 ಇಲ್ಲೊಂದು ಹಾಂ ಇಲ್ಲೊಂದು ಪ್ಯಾಚು ಇಲ್ಲೊಂದು ಪ್ಯಾಚ್ ಹಾಕೋದು, 2 ಹೂವು ಹಾಕಿ ಕಳ್ಸೋರೆ ಸೆಕೆಂಡ್ 2ನೇ ವರ್ಷ. ಫ್ಲವರ್ ಡ್ರೆಸ್ ಹಾಂ, ಅದು ಅಲ್ಲಿ ಹೊಸ ತರ್ತಾನೆ ಇರಲಿಲ್ಲ. ಓ, ನೀವೆಲ್ಲಿದ್ದೀರಾ? 2 ವರ್ಷ 3 ವರ್ಷಕ್ಕೆ ಒಂದು ಪ್ಯಾಂಟು. ನಮ್ಮ ಫ್ರೆಂಡ್ ಒಬ್ಬ ದೇವ್ರನ್ನ ಹೇಳ್ತೀನಿ, ಅವನು ನಾದು 7th ಹಿಡಿದು ಅವ್ನು ಸರ್ 8th, 7th, 8th, 9th, 2 4 ವರ್ಷ ಒಂದೇ ಪ್ಯಾಂಟ್ ಹಾಕೋಣ, 4 ಇಯರ್ಸ್ ಒಂದು ಪ್ಯಾಂಟ್ ಹಾಕೋಣ. ಹೌದಾ? ಅವನು ಅದ್ರ ಮೇಲೆ ಪ್ಯಾಚ್ ಹಾಕು, ಪ್ಯಾಚ್ ಹೋದರೆ ಮತ್ತೆ ಪ್ಯಾಚು, ಮತ್ತೆ ಪ್ಯಾಚ್ ಹಾಕೊಂಡು ಹಾಕೊಂಡು ವರ್ಷ ವರ್ಷ ಒಂದೊಂದು ಹೊಸ ಪ್ಯಾಚ್ ಹಾಕ್ಕೊಂಡು, ಅವನ ಹೆಸರು ಅದು ಏನೋ ಇಟ್ಟಿದ್ವಿ, ಅವನ ಹೆಸರು ಪ್ಯಾಚ್ ಶುಭನ ಏನೋ ಇಟ್ಟಿದ್ವಿ ಅವನ ಹೆಸರು. ಹಂಗೆ 4 ವರ್ಷ ಒಂದು ಪ್ಯಾಂಟಲ್ಲಿ ಓದಿದ್ದಾನೆ ಸರ್. ಗೊತ್ತಾ, ಎಲ್ಲ ಇದಾರೆ ಸರ್, ಎಲ್ಲ ಹುಡುಗಿ ಟಚ್ ಇಲ್ಲ ಪಾಪ, ದೂರ ದೂರ ಹೋಗ್ಬಿಟ್ಟಾರೆ ಈಗ. ಐ ಎಸ್ ಗೆ ಎಸ್ ಆಗ್ಬಿಟ್ಟಿರ್ತಾರೆ, ಏನೋ ಗೊತ್ತಿಲ್ಲ.
ಒಬ್ರು ಇಲ್ಲೇ ನಮ್ಮ ನಮ್ಮ ಏರಿಯಾದಲ್ಲಿ ತಹಶೀಲ್ದಾರ್ ಆಗ್ಬಿಟ್ಟವ್ರೆ, ನಮ್ಗೆ ಗೊತ್ತಿಲ್ಲ ನಿಮ್ಮ ಊರು, ಇವನು ಎಲ್ಲೋ ನೋಡ್ದಂಗೈತಲ್ಲ. ನಾನು ನನ್ನ ಕ್ಲಾಸ್ಮೇಟ್, ನನಗೇನು ಒಂದು ಕ್ಲಾಸ್ ದೊಡ್ಡವನು, ಅಪ್ಪರ್ ಕ್ಲಾಸ್ ಅವನು, ನಿಮ್ಮ ಸೀನಿಯರ್, ಹಾಂ ತಹಶೀಲ್ದಾರ್ ಆಗ್ಬಿಟ್ಟವನೇ. ಇವ್ರು ಎಲ್ಲೋ ನೋಡ್ದಂಗೈತಲ್ಲ, ನೋಡ್ದ ನನಗೆ ತಲೆ ಕೆಡ್ಸ್ಕೊತ ಇದ್ದೀನಿ ಸರ್. ನೀವು ನಾನು ವಾಸು, ನಾನು ಅಲ್ಲಿಂದ ಬಂದಿರೋ ಅಂತ ಅವ್ರಿಗೂ ಗೊತ್ತಿಲ್ಲ. ಆಮೇಲೆ ಎಲ್ಲ ಹೇಳ್ತಾ ಹೇಳ್ತಾ ಮಾತಾಡ್ತಾ ಮಾತಾಡ್ತಾ ಬಂದರೆ ಏ ನುವ್ಯಾಮ್ರ ನುವ್ಯಾಮ್ರ ಅಂತ ಆಮೇಲೆ ಅಂದ್ಕೊಂಡ್ವಿ. ತಹಶೀಲ್ದಾರ್ ತಹಶೀಲ್ದಾರ್ ಆಗಿದೆ ಹಂಗೆ ಬದುಕವಾಗ. ಹೌದು. ಸೊ ಬರಿಗಾದಲ್ಲಿ ಬೆಂಗಳೂರು? ಹಾಂ ಬಂದ್ಬಿಟ್ಟೆ ಸರ್, ಬೆಂಗ್ಳೂರಿಗೆ ಬಂದಿದ್ದೆ. ಇಲ್ಲ ಬರೋವಾಗ ಸ್ವಲ್ಪ ದುಡ್ಡು ಬೇಕಲ್ಲ ಸರ್, ಊರ ಮನೇಲಿ ಕಳ್ಳೆಕಾಯಿ ಇತ್ತು ಒಂದು ಒಂದು 25 ಕೆಜಿ 50 ಕೆಜಿ ತಗೊಂಡೋಗಿ ಮಾರ್ಬಿಟ್ಟೆ. ಹ್ಞೂ ಅಮ್ಮಂಗೆ ಗೊತ್ತಿಲ್ಲದಿರಾ? ಹ್ಞೂ ಅದು ಮಾರ್ಬಿಟ್ಟಿದ್ದು ಬೇರೆ ವಿಷಯಕ್ಕೆ. ಇದು ಬೆಂಗ್ಳೂರು ಬರೋಕ್ಕೆ ಮುಂಚೆ ಅವಾಗ ನನಗೊಂದು ಆಸೆ ಇತ್ತು ಸಿನಿಮಾ, ಅವಾಗಿಂದನೇ ಕ್ರೇಜ್ ನಮಗೆ ಸಿನಿಮಾ ಅಂದರೆ ತುಂಬ ಕ್ರೇಜ್. ಚಿರಂಜೀವಿ ನೋಡಬೇಕು ಅಂತ ಒಂದು ಆಸೆ ಇತ್ತು ನಾನು ಅವಾಗ. ಚಿರಂಜೀವಿ ಅಭಿಮಾನಿ ಊರಲ್ಲಿದ್ದಾಗ ನಮ್ಮ ಸೈಕಲ್ ಮೇಲೆಲ್ಲ ಅವ್ರದ್ದು ಫೋಟೋ ಗೀಟ ಎಲ್ಲ ಹಾಕ್ಕೊಳ್ಳೋದು. ಇನ್ನು ಈ ಬೇರೆಯವರೆಲ್ಲ ಅಲ್ಲಿ ಜಾಸ್ತಿ ಅವಾಗ ಚಿರಂಜೀವಿ ಬಾಲಕೃಷ್ಣ ಅದೆಲ್ಲ ತೆಲುಗು ಬೆಲ್ಟ್, ಈಗ ಸ್ವಲ್ಪ ಕನ್ನಡ ಆಗಿದೆ. ಅವಾಗ ಅದೇ ನಾನು ಚಿರಂಜೀವಿ ಅಭಿಮಾನಿ. ಅವಾಗ ಈ ಕೈ ಮೇಲೆಲ್ಲ ಹಚ್ಚ ಹೊಸ್ಕೊಂಡ್ಬಿಟ್ಟಿದ್ದೀನಿ, ಈ ಕೈ ಮೇಲೆಲ್ಲ ಹಚ್ಚ. ಹ್ಞೂ ಚಿರಂಜೀವಿ ನೋಡಿ ಇಲ್ಲೇ ಇದೆ. ಇದನ್ನು ಮಂಜುನಾಥ ಟೈಮಲ್ಲಿ ಚಿರಂಜೀವಿ ತೋರಿಸಿದ್ದೆ. ಹಾಂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಓದಲೇಬೇಕು ಅಂತ ಸಾಧನೆ ಮಾಡೋಕ್ಕೆ ಓದಲೇಬೇಕು ಅಂತ ಏನಿಲ್ಲ ಸರ್, ಐಡಿಯಾ ಇದ್ರೆ ಸಾಕು, ಒಂದು ಛಲ ಇದ್ರೆ ಸಾಕು, ಛಲ ಇರಬೇಕು ಅಷ್ಟೇ. ನೋಡಿ ನಾನು ಚಿರಂಜೀವಿ ನೋಡೋಕ್ಕೆ 70 ರೂಪಾಯಿ ಕಳೆಕಾಯಿ ಮಾರಿಬಿಟ್ಟು ಚೆನ್ನೈಗೆ ಹೋಗಿದ್ದೆ ಸೈಕಲಲ್ಲಿ. ಸೈಕಲಲ್ಲಿ ತುಳ್ಕೊಂಡು ನಾನು ನನ್ನ ಫ್ರೆಂಡು ಚಿಂತಾಮಣಿಯಿಂದ ಚೆನ್ನೈಗೆ, ಚಿಂತಾಮಣಿಯಿಂದ ಚೆನ್ನೈಗೆ ಸೈಕಲ್. ಹೌದು ಮದನಪಲ್ಲಿ, ಮದನಪಲ್ಲಿಂದ ಆರ್ ಸಿ ಹಿಲ್ಸ್ಗೆ ಹೋದ್ವಿ. ಆ್ಯಕ್ಚುಲಿ ಆರ್ ಸಿ ಹಿಲ್ಸ್ ಅಂತ ಒಂದು ಬೆಟ್ಟ ಇದೆ ಅಲ್ಲಿ, ಅದು ತುಂಬ ಶೂಟಿಂಗ್ ನಡೀತಾ ಇತ್ತು ಅವಾಗ. ಎಲ್ಲ ಹೀರೋಗಳದ್ದು ಮನೆ ಇತ್ತಲ್ಲಿ, ಇಲ್ಲಿ ಊಟಿ ಥರ, ಇಲ್ಲಿ ಇದ್ರ ಹತ್ರ ಚಿತ್ತೂರ್ ಹತ್ರ, ಚಿತ್ತೂರು ತಿರುಪತಿ ಹತ್ರ ಆರ್ ಸಿ ಹಿಲ್ಸ್ ಅಂತ ತುಂಬ ಫೇಮಸ್ಸು. ಹಳೆ ಜಮುನಾ ಯಾರ್ಯಾರ್ದು ಮನೆಗಳಿದ್ದಾವೆ ಈಗಲೂ, ತುಂಬ ಹಳೆ ಹೀರೋಯಿನ್ಗಳದ್ದು ಅಲ್ಲಿಗೆ ಹೋದ್ವಿ. ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ನನಗೊಂದು ಅವ್ರದ್ದು ಬುಕ್ ಬರೋದು ಅವಾಗ ಚಿರಂಜೀವಿದು ಬುಕ್ ಬರೋದು. ಆ ಬುಕ್ಕಲ್ಲಿ ಹೇಳಿದರು ಈ ಥರ ಆರ್ ಸಿ ಹಿಲ್ಸಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ. ಆ ಬುಕ್ ನೋಡಿಬಿಟ್ಟು ಮತ್ತು ನೈಟ್ 11 ಗಂಟೆ ಮೇಲೆ ಟಿ ವಿ ಇದಾನ್ ಮಾಡ್ತಾ ಇದ್ವಿ, ಯಾವುದು ರೇಡಿಯೋ, ಆ ರೇಡಿಯೋದಲ್ಲಿ ಹೇಳೋರು. ನಾನು ಓ ಇದರ ಅಂತ ಬಿಡಿದೆ, ಕಳೆಕಾಯಿ ಮಾರಿಬಿಟ್ಟಿದ್ದೆ, 70 ರೂಪಾಯಿ ತೊಗೊಂಡು ಹೋದ್ವಿ ಇಬ್ಬರು ಸೈಕಲ್ ತಿಳ್ಕೊಂಡು ಆರ್ ಸಿ ಹಿಲ್ಸ್ಗೆ. ಏ ನೆನ್ನೆ ಹೋದ್ರು ಅಂದ್ಬಿಟ್ರೆ ಅಲ್ಲಿ ಎಲ್ಲಿ ಹೋದ್ರು ಚೆನ್ನೈಗೆ ಅಂದ್ರೆ, ಅಲ್ಲಿ ಆರ್ ಸಿ ಹಿಲ್ಸಿಂದ ನನ್ನ ಹತ್ರ ಅಲ್ಲಿಗೆ 60-70 ಕಿಲೋಮೀಟ್ರ್ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟಿದ್ದೀವಿ. ಇನ್ನಿಷ್ಟು ದೂರ ಬಂದಿದ್ದೀವಲ್ಲ, ವಾಪಸ್ ಹೋದ್ರೆ ಅಷ್ಟೇ ದೂರ, ಇಲ್ಲಿಗೆ ಹೋದ್ರೆ ಸಿಗ್ತಾರಲ್ಲ ಅವರು ಅಂತ ಹೇಳ್ಬಿಟ್ಟಿದ್ದೆ. ಅಲ್ಲಿಂದ ಹಂಗೆ ಹೊಡಿ ಇಬ್ಬರು. ಅವಾಗೇನು ಸರ್ ತುಂಬ ರೋಡ್ಗಳು ಖಾಲಿ ಇತ್ತು, ಏನೂ ಇಲ್ಲ, ನಿಮಗೆ ಜೋಶ್ ಇತ್ತು, ಜೋಶ್ ಇತ್ತು ತುಳಿಯೋಕ್ಕೆ. ಅವ್ನು ಹಿಂದೆ ಕಡೆಯಿಂದ ತುಳ್ಕೊಳ್ಳೋದು, ನಾನು ಮುಂದೆ ತುಳಿಯೋದು. ಇಬ್ಬರು ತುಳ್ಕೊಂಡು ತುಳ್ಕೊಂಡು ಹಂಗೆ ಚೆನ್ನಾಗಿ ಹೋಗ್ಬಿಟ್ಟು ಹುಡ್ಕೊಂಡು ಹುಡ್ಕೊಂಡು ಟಿನಗರ್, ಅವ್ರ ಅಡ್ರೆಸ್ ಎಲ್ಲ ನಮ್ಮ ಹತ್ರ ಇತ್ತು ಬುಕ್ಸಲ್ಲೆಲ್ಲ. ಅಡ್ರೆಸ್ ಹುಡ್ಕೊಂಡು ಹುಡ್ಕೊಂಡು ಕೇಳ್ಕೊಂಡು ಹೋದ್ವಿ ಆಫೀಸ್ ಹತ್ರ ಹೋದ್ವಿ. ಆಫೀಸ್ ಹತ್ರ ಹೋಗಿ ಈ ಥರ ನಾವು ಸೈಕಲಲ್ಲಿ ಬಂದಿದ್ವಿ ಇಲ್ಲಿಂದ ಅಭಿಮಾನಿಗಳು ಅವ್ನು ಅಂತೇಳ್ಬಿಟ್ಟು ಹೇಳಿದ್ವಿ. ಅವಾಗ ಅಲ್ಲೆಲ್ಲ ತಿಂಡಿ ಗಿಂಡಿ ಏನೋ ಕೊಟ್ಟರು, ತಿಂದ್ಬಿಟ್ಟು ಚಿರಂಜೀವಿ ನೋಡಬೇಕು. ಏ ಸಿಗಲ್ಲ, ನೀವು ನಿಮ್ಮ ಲೆಟ್ರ್ ಬರೀತೀವಿ, ನಿಮ್ಮ ಅಡ್ರೆಸ್ ಕೊಟ್ಬಿಟ್ಟು ಹೋಗಿ ಅವ್ರ ಕೇಳಿ, ಅವ್ರು ಸೈನ್ ಮಾಡಿಬಿಟ್ಟು ಲೆಟ್ರ್ ಬರೆಯೋರು. ಅವಾಗ ಬರೆಯೋರು ಲೆಟ್ರು, ಅಡ್ರೆಸ್ಗೆ ಲೆಟ್ರ್ ಬರೋದು. ಸೊ ಲೆಟ್ರ್ ಬರೀತಾರೆ, ಹೋಗಿ ಏನಾರು ಇಲ್ಲ ನಾವು ನೋಡಲೇಬೇಕು ಅಂತ. ಸರಿ ಮನೆ ಹತ್ರ ಹೋಗಿ ಒಂದು ದಿವಸ ಎಲ್ಲ ಕಾದ್ವಿ, ಏನಿಲ್ಲ ಅಲ್ಲಿ ವಾಚ್ಮ್ಯಾನ್ ಇರ್ತಾನೆ, ಇಲ್ಲಿ ಕಾಯ್ಕೊಂಡಿರೋ ಸುಮ್ಮನೆ ಸೈಕಲ್ ಇಲ್ಲಿ ಆಚೆ ಬರ್ತಾರೆ ನೋಡೋದು ಅಂತ ನೋಡೋಕ್ಕೆ. ಸರಿ ಅವರು ವಾಚ್ಮ್ಯಾನ್ ಕೇಳಿದ್ವಿ, ಏ ಹೆಂಗಿಂದ ಬಂದಿರಕಪ್ಪ ಇನ್ನ ಇತ್ತಲ್ಲ ಆಂಧ್ರ ಬಾರ್ಡ್ರು ಕರ್ನಾಟಕನಿಗೆ ವಚ್ಚಿ ನಮ್ಮ ಹಂಗೆ ಸ್ವಲ್ಪ ತೆಲುಗಲ್ಲಿ ಹೇಳಿ ಅವನಿಗೆ. ಹೌದು ಅಷ್ಟು ದೂರದಿಂದ ತೈಕಲಲ್ಲಿ ಬಂದಿದ್ದೀರಾ, ಬೈದ ಅವನು ತಮಿಳಲ್ಲಿ, ಯಾಕೆ ಅಷ್ಟು ದೂರದ ಬಂದಿದ್ದೀರಾ. ಇಲ್ಲ ಅಣ್ಣ ಅವ್ರು ತುಂಬ ಅಭಿಮಾನ ಅವ್ನು ಹೇಳ್ದ, ಕೆಲಸ ಮಾಡು ನಾಳೆ ಬೆಳಗ್ಗೆ, ಇವಾಗ ಸಿಗೋದಿಲ್ಲ, ನಾಳೆ ಬೆಳಗ್ಗೆ 7:00 ಎ ವಿ ಎಮ್ ಸ್ಟುಡಿಯೋಗೆ ಹೋಗ್ರಿ, ಸಿಗ್ತಾರೆ ಎ ವಿ ಎಮ್ ಸ್ಟುಡಿಯೋ ಶೂಟಿಂಗ್ ಬರ್ತಾರೆ ಅಂದರು. ಅವಾಗ ಕರೆಕ್ಟ್ ಅತ್ತೆ ಹೋಗಿದ್ದೆ ರಾತ್ರಿ, ಇಲ್ಲೆಲ್ಲೋ ಅಲ್ಲೆಲ್ಲ ಮಲ್ಕೊಂಡಿದ್ವಿ ಟಿ ನಗರ್ ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲಗಿಬಿಟ್ಟು. ಬೆಳಗ್ಗೆ ಎದ್ದು ಎ ವಿ ಎಮ್ ಸ್ಟುಡಿಯೋ ಹತ್ರ ಹೋದ್ವಿ, ಆಚೆ ಕಾಯ್ಕೊಂಡಿದ್ದೀವಿ ನೋಡಿ ಇದೇ ಕಾರಲ್ಲಿ ಬರ್ತಾರೆ ಅಂತ ಹೇಳಿದರು. ಆಚೆ ತೋರಿಸಿದ್ರು ಕಾರು, ಅದ್ಯಾವುದೋ ಒಂದು ಟೊಯೋಟಾ ಕಾರ್ ಥರದ್ದು, ಆ ಕಾರಲ್ಲಿ ಬರ್ತಾರೆ ನಾಳೆ ಅಂದರು. ಅಲ್ಲಿಗೆ ಹೋದ ಗೇಟಲ್ಲಿ ನಿಂತಿದ್ವಲ್ಲ, ಹಿಂಗೆ ಹೋಯ್ತು ಕಾಲು ಒಳಗಡೆ, ಜೂನಿಯರ್ಸ್ ಎಲ್ಲ ಹೋಗ್ತಾಯಿದ್ರು ಅವ್ರ ಜೊತೆ ಒಳಗಡೆ ನುಗ್ಗಿದ್ದು ಹಂಗೆ ಹೋಗ್ಬಿಟ್ಟಿದ್ರು ಒಳಗಡೆಗೆ ಎ ಎಮ್ ಸ್ಟುಡಿಯೋಗೆ. ಜೂನಿಯರ್ಸ್ ಹೋಗ್ತಾಯಿದ್ರಲ್ಲ ಅವ್ರ ಜೊತೆ ಒಳಗಡೆ ಹೋಗ್ಬಿಟ್ಟು ಹಂಗೆ ಸೈಕಲ್ ಆಚೆ ಹಾಕ್ಬಿಟ್ಟು ಒಳಗಡೆ ಹೋಗಿ ಎಲ್ಲ ರೌಂಡ್ ಹಾಕ್ಕೊಂಡು ದೊಡ್ಡ ಸ್ಟುಡಿಯೋ, ಇವರೆಲ್ಲ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಅದೆಲ್ಲಿ ಶೂಟಿಂಗ್ ನಡೀತಾಯಿದೆ ಗೊತ್ತಿಲ್ಲ, ಯಾರನ್ನ ಕೇಳಿದ್ರೆ ಸಿಕ್ಕಾಕೊಂಬಿಡ್ತೀವಿ ಒಳಗಡೆ ತಗೊಂಡ್ಬಿಡ್ತಾರೆ. ಹುಡುಕಿ 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 ಎಲ್ಲ ಒಂದು ಕಡೆ ನಡೀತಾ ಇತ್ತು, ಪಾರ್ಕಲ್ಲಿ ಶೂಟಿಂಗ್ ರಾಧಾನು ಚಿರಂಜೀವಿ ನಡೀತಾ ಇತ್ತು ನೋಡ್ಬಿಟ್ರಿ. ಹ್ಞೂ ದೂರದಿಂದ ಹತ್ರ ಕಳಿಸಲ್ಲ, ಎಲ್ಲ ಹಿಂಗೆ ದೊಡ್ಡದು ಇದಲ್ಲ ಪಾರ್ಕ್, ಅದು ಈ ಥರ ಎಲ್ಲ ಲಾನ್ ಎಲ್ಲ ಇದೆ, ಅಲ್ಲಿ ನಡೀತಾ ಇತ್ತು. ಅದೂರದಿಂದ ನೋಡಿದ್ವಿ ನೋಡಿದ್ವಿ ನೋಡಿ ಸ್ವಲ್ಪ ಹೊತ್ತು ಮಧ್ಯಾಹ್ನ ಅಲ್ಲೆಲ್ಲ ಊಟ ಕೊಡ್ತಾಯಿದ್ರು, ಅಲ್ಲಿ ಊಟ ತಿಂದ್ಬಿಟ್ಟೆ, ಊಟ ಮಾಡಿಬಿಟ್ಟು ಊಟ ಇಬ್ಬರು ಊಟ ಮಾಡಿದ್ವಿ. ಆಮೇಲೆ ಶೂಟಿಂಗ್ ನೋಡ್ತಾ ಇದ್ವಿ, ಇನ್ನು ಶೂಟಿಂಗ್ ನೋಡ್ಕೊಂಡಿದ್ದು ಏನು ಎಲ್ಲ ಹೆಂಗೆ
ಓಡೋಕೆ ಬಿಡೋಣ ಅವ್ರ ಹತ್ರ ಅನಿಸುತ್ತೆ, ಹಿಡ್ಕೊಂಬಿಡ್ತಾರೆ, ಇಳಿತಾರೆ, ಏನು ಮಾಡೋದು, ಮಾತಾಡೋಕ್ಕಾಗಲ್ಲ. ಸರಿ, ಲಾಸ್ಟ್ಗೆ ಏನು ಮಾಡೋದು ಅರ್ಥ ಆಗಲಿಲ್ಲ, ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ನಾವು ಏನು ಮಾಡೋಣ ಕಣ ಅಂದೆ. ಇಲ್ಲ, ಮತ್ತೆ ಮನೆ ಹತ್ರ ಹೋಗೋಣ, ಮನೆ ಹತ್ರ ಹೋಗೋಣ, ಎಲ್ಲಾದರೂ ಮಾತಾಡ್ತಾರೆ, ಇಲ್ಲಿ ಚೆನ್ನಾಗಿ ಜಾಸ್ತಿ ಮಾತಾಡೋಕೆ. ಸರಿ, ಸ್ಟುಡಿಯೋದಿಂದ ಮತ್ತೆ ಆಚೆಗೆ ಬಂದ್ವಿ. ಈವ್ನಿಂಗ್ ಬಂದುಬಿಟ್ಟಿದೆ, ಗಾಡಿ ತೊಗೊಂಡು ನಮ್ಮ ಸೈಕಲ್ ತೊಗೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರನ ಮಾತಾಡ್ಸೋಕ್ಕಾಗಲಿಲ್ಲ. ಅಲ್ಲಿ ಶೂಟಿಂಗ್ ನೋಡಿದ್ದು ಅಷ್ಟೇ. ಅಲ್ಲಿ ಫಸ್ಟ್ ಟೈಮು ಏನೋ ಈ ಸಿನಿಮಾ ಊಟ ಅನ್ನೋದು AVM ಸ್ಟುಡಿಯೋ ಒಳಗಡೆ ಮಾಡಿದ ಊಟ ಇಲ್ಲಿವರೆಗೂ ಎಳ್ಕೊಂಡು ಬಂದಿದೆ ನಮ್ಮ 35 ವರ್ಷದಿಂದ ಮಾಡಿದ. ಈ ಸ್ಟೋರಿನ ಚಿರಂಜೀವಿ ಸಾರಿಗೆ ಫುಲ್ ಹೇಳಿದ್ದೀನಿ ನಾನು. ನಾನು ಹೆಂಗೆ ಬಂದೆ, RCLs ಹೆಂಗೆ ಹುಡ್ಕೊಂಬಂದೆ, ನಿಮ್ಮನ್ನು ಚೆನ್ನೈಗೆ ಹೆಂಗೆ ಬಂದೆ, ಏನೋ ನಿಮ್ಮನ್ನು ಹುಡ್ಕೊಂಬರ ಹೆಂಗೆ ಬಂದೆ ಚೆನ್ನೈಗೆ, ಹೆಂಗೆ ಏನೋದು. ಅವರು ಮಿರಾಕಲ್ ಅಲ್ವಾ ಸರ್, ಇದೆಲ್ಲ ಈಗ ನಾನೊಬ್ಬ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿರೋನು, ಚಿರಂಜೀವಿ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಊಹೆ ಮಾಡಿರ್ತೀನಿ ನಾನು ಅಲ್ವಾ ಸರ್. ಇದಕ್ಕಿಂತ ಸಾಧನೆ ಇನ್ನೇನು ಬೇಕು ಲೈಫಲ್ಲಿ? ಏನೋ ಒಂದು ನಾನು ಎಲ್ಲೋ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ, ಏನು ಸಾಧನೆ ಮಾಡಬೇಕು ಅಂತ ಇರ್ತೀನಿ. ಏನೋ ಒಂದು ಆ್ಯಂಬಿಷನ್ ಇರುತ್ತೆ ಒಂದು ಸಿನಿಮಾದಲ್ಲಿ ಏನೋ ಹೋಗ್ಬೇಕು ಅನ್ನೋ ತೆಲುಗು. ಆಂಧ್ರಾಗೆ ಹೋಗಕ್ಕೆ ನನಗೆ ಲಿಂಕ್ ಇಲ್ಲ, ನಮ್ಮ ಬೆಂಗಳೂರೇ ಹತ್ರ, ನಮ್ಮ ಬೆಂಗಳೂರೇ ಇರೋದು, ಇಲ್ಲಿ ಸಿನಿಮಾಗೆ ಬಂದು ಎಂಟ್ರಿ ಆಗಬೇಕು ಅಂತ ಬಂದಿದ್ದು. ಬಟ್ ಆ ಊರಲ್ಲಿದ್ದಾಗಲೇ ಅಲ್ಲಿ ಹೋಗಿ ಬಂದಲ್ಲ ಅವ್ರನ್ನ, ಅವತ್ತು ಅಂದ್ಕೊಂಡೆ ಹೀರೋ ಆಗಬೇಕು ನಾನು, ಹೀರೋ ಆಗಬೇಕು ಅಂತ. ಅವರು ಇದು ಆ ಸ್ಟೈಲು, ಅದು ಜನ, ಅದು ಅಭಿಮಾನ ನೋಡ್ಬಿಟ್ಟು ಒಂದಲ್ಲ ಒಂದು ದಿವಸ ಒಂದು ಹೀರೋ ಆಗ್ಬೇಕಣ, ಒಂದು ಚಾನ್ಸು ಅನ್ನೋದು ಒಂದು ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ ನನಗೆ. ನನ್ನದೊಂದು ಕರೆಕ್ಟ್ ಬರಬೇಕು ಅಲ್ಲ, ಹಂಗಲ್ಲ, ಒಂದು ಏನೋ ಒಂದು ಮಾಡ್ಬೇಕು ಸಿನಿಮಾಗೆ ಅಂದರೆ ಒಂದಷ್ಟು ಪ್ರೀತಿ ಸಿನಿಮಾ ಸಿನಿಮಾಗೋಸ್ಕರ ಪ್ರಾಣ ಹಂಗೆ ಆಗ್ಬಿಡ್ತಲ್ಲ, ಏನೋ ಒಂದು ಮಾಡಬೇಕು ಅಂತ ಅಲ್ಲಿ ಡಿಸೈಡ್ ಆಗಿ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಹೈದ್ರಾಬಾದ್ ಹೋಗಿದ್ದು ನಮ್ಗೆ ಗೊತ್ತಿಲ್ಲ, ದೂರ ಅದು ಎಲ್ಲಿದೆ ಗೊತ್ತಿಲ್ಲ, ಬೆಂಗ್ಳೂರು ಬರೋಕ್ಕೆ ಭಯ. ಸರಿ ಅಂತ ಬೆಂಗಳೂರಿಗೆ ಬೆಂಗಳೂರಿಗೆ ರೈಟ್ ವಾಪಸ್ ಬಂದಮೇಲೆ ಫೈಲಾಗಿದ್ದು ನಾನು. ಅದೇ ರಜೆಗಳಲ್ಲಿ ಏನೋ ಹೋಗಿದ್ದಿದ್ದು ಅಲ್ಲಿ ಇದಕ್ಕೆ ಚೆನ್ನಾಗಿ ವಾಪಸ್ ಬಂದ್ವಿ. ಅಲ್ಲಿಂದ ಬಂದಮೇಲೆ ಮನೆಯಲ್ಲಿ ಮತ್ತೆ ಸ್ಟಾರ್ಟು ಎಲ್ಲ. ಇದು ತೋಟ, ಇದು ಗದ್ದೆ? ಗದ್ದೆ ಸರ್, ಇದು ಜೋಳ ಹಾಕಿದ್ದೀನಿ, ಇದು 2 ಎಕರೆ ಜೋಳ ಇದೆ, ಫುಲ್ ಎಲ್ಲ ರೆಡಿ ಇದೆ, ಕಿತ್ತಾಕ್ಬೇಕು ಈಗ. ಜೋಳ ಮುಗೀತು? ಹೌದು, ಮುಗೀತು ಸರ್. ಇದು ಕುಯ್ದಾಗಿದೆ. ಹ್ಞೂ, ಬಟ್ ಈ ಜೋಳದ ಹುಲ್ಲು ಹೋಗುತ್ತೆ ಮರಕ್ಕೆ? ಹಾಂ, ಮರಕ್ಕೆ ಹೋಗಿದೆ. ನಾನು ಗೋಶಾಲೆ ಕೊಟ್ಬಿಡ್ತೀವಿ ಸರ್. ಹಾಂ, ಫ್ರೀಯಾಗಿ ಕೊಟ್ಬಿಡ್ತಿಲ್ಲ, ಫ್ರೀ ಕೊಡ್ತೀವಿ. ಓಕೆ, ನಾವು ಭತ್ತ ಹಾಕಿದ್ರಿ? ಹಾಂ, ಭತ್ತ ಹಾಕಿದ್ದೀನಿ. ಹ್ಞೂ, ಈಗ ಬ್ಲಾಕ್ ರೈಸ್ ಭತ್ತ ಇದು. ಓ, ಇದೆ ಕಪ್ಪುದು? ಹಾಂ, ಕಪ್ಪುದು. ಹ್ಞೂ, ಬಟ್ ತಗೊಳ್ಳ ಎಲ್ಲ ಮಿಕ್ಸ್ ಇದೆ, ಬಟ್ ಈಗ ನಿಮ್ಗೆ ಗೊತ್ತಾಗಲ್ಲ ಕಲರ್ ಫುಲ್ಲು, ಇದಾದಮೇಲೆ ಗೊತ್ತಾಗೋದು. ಫುಲ್ ಬಂದಮೇಲೆ? ಫುಲ್ ಬಂದಮೇಲೆ. ಇನ್ನೂ 1.5 ತಿಂಗಳು ಬೇಕು ಸರ್. ಈಗ ನಾವೇ ಬೆಳ್ಕೊಂಡು ಈಗ ಎಲ್ಲೋ ಆರ್ಗ್ಯಾನಿಕ್ ಆಗಿ ಬೆಳೆಯಲ್ಲ ಸರ್. ಈಗ ಬೇರೆ ಕಡೆ ಎಲ್ಲ ಅಲ್ಲ ಬರೀ ಗೊಬ್ಬರ 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 ಯೂರಿಯಾ ಹೋಯ್ತಾರೆ, ಭೂಮಿನ ಹಾಳು ಮಾಡಿಬಿಡ್ತಾರೆ. ಇದಕ್ಕೆ 20 ಸಲ ಸ್ಪ್ರೇ ಮಾಡ್ತಾರೆ, ಅದನ್ನು ನಾವು ತಿನ್ನಬೇಕು. ಅಟ್ಲೀಸ್ಟ್ ನಾವೇ ಬೆಳ್ಕೊಂಡು ತಿನ್ನೋಣ, ಸ್ವಲ್ಪ ಕಾಸ್ಟ್ ಆಗುತ್ತೆ, ಆದರೆ ಆಗಲಿ ಅಂತ ನಾನೇ ಹಾಕಿದ್ದೀನಿ. ನೀವೇನು ಹೊಡಿತಲ್ಲ ಸ್ಪ್ರೇ? ಏನಿಲ್ಲ, ಫುಲ್ ನ್ಯಾಚುರಲ್. ಮತ್ತೆ ಬರಲ್ಲ ಅಂತಾರೆ ಭತ್ತ ಸ್ಪ್ರೇ ಹೊಡೆದ್ರೆ? ಯಾರು ಹೇಳಿದ್ ನಾನು ಹೊಡೆದೇ ಇಲ್ಲ ನೋಡಿ, ಬಂದಿಲ್ವಾ? ಮತ್ತೆ ಯಾಕೆ ಬರಲ್ಲ ಸ್ಪ್ರೇ ಹೊಡೆದು ಇದು ಮಾಡ್ತಾರೆ? ಅದು ಹಿಂಗೆ, ಅದು ಹಂಗೆ ಸ್ಟಾರ್ಟಿಂಗಿಂದನೂ ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ಇದು ಫುಲ್ಲು ನನ್ನ ತಿಪ್ಪೆ ಗೊಬ್ಬರ ಹಾಕಿ ಕುರಿ ಗೊಬ್ಬರ ಎಲ್ಲ ಹಾಕಿ ಅದರಿಂದನೇ ಮಾಡಿದ್ದೀನಿ. ಹ್ಞೂ, ನೀರಿಗೇನು ವ್ಯವಸ್ಥೆ? ನೀರಿದೆ, ಬೋರ್ವೆಲ್ ಇದೆ ನೋಡಿ ಇಲ್ಲಿ. ನೀರು ಬಂದಿದೆಯಾ? ಹಾಂ, ನೀರಿದೆ ಇಲ್ಲಿ, ಬೋರ್ವೆಲ್ ಇದೆ, ಅಲ್ಲೊಂದು ಬೋರ್ವೆಲ್ ಇದೆ ಆ ಕಡೆ, ತೊಂದರೆ ಇಲ್ಲ, ಬೋರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಅದೊಂದು 100 ತೆಂಗಿನ ಗಿಡ ಹಾಕಿದ್ದೀನಿ ಸರ್. 100 ಇದೆ ತೆಂಗಿನ ಗಿಡ? ಇಷ್ಟು ಹಾಕಿದ್ರೆ ಬರ್ತಾವೆ ಇವು? ಈ ತೆಂಗಿನ ಗಿಡ ಅಲ್ಲ, ಇದು ಅಡಿಕೆ. ಇದು ಅಡಿಕೆ 2. ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.